ಮಧುಕಿರಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ರಾಜ್ಯಪಾಲರ ವಿರುದ್ಧ ಪಾವಗಡ ವೃತ್ತದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡಿದು ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಚಾಮುಂಡೇಶ್ವರಿ ನಗರದ ಶಾಸಕ ಜಿಟಿ ದೇವೇಗೌಡ ಅವರ ಮನೆಯ ಪಕ್ಕದಲ್ಲಿ ಸುಮಾರು 91 ಸೈಟ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಹೀಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲರಿಗೂ ಕೂಡ ನಿವೇಶನಗಳು ಹಂಚಿಕೆ ಆಗಿದೆ. ಆದರೆ ಸಿದ್ದರಾಮಯ್ಯ ಅವರು ನೇರವಾಗಿ ಈ ಹಗರಣದಲ್ಲಿ ಭಾಗಿಯಾಗಲದಿದ್ದರೂ ಅಹಿಂದ ನಾಯಕ ಅಂತ ಅವರನ್ನು ಕೆಳಗಿಳಿಸಲು ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ಬುಗಿರಿಯಂತೆ ಆಡಿಸ್ತಿದೆ ಅಂತ ತಿಳಿಸಿದರು. ಎಲ್ಲಾ ಪಕ್ಷದವರು ಇಷ್ಟಪಡುವಂತ ಈ ರಾಜ್ಯದಲ್ಲಿ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ. ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯ ಅವರಿಗೆ ಏನೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರು 40-45 ವರ್ಷದ ರಾಜಕೀಯ ಜೀವನದಲ್ಲಿ ಇಡೀ ರಾಷ್ಟ್ರದಲ್ಲಿ ಯಾರೋ ಒಬ್ಬ ರಾಜಕಾರಣಿ ಕಳಂಕರಹಿತವಾಗಿ ಯಾರೋ ಒಂದು ಹಗರಣದಲ್ಲಿ ಇರೋಂತ ಯಾರೋ ಒಬ್ಬ ರಾಜಕಾರಣಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅಂತ ನಾನು ಹೇಳೋದು ಬಹಳ ಹೆಮ್ಮೆ ಪಡ್ತೇನೆ. ಆದ್ರೆ ಇವತ್ತು ಅಂತವ್ರ ಮೇಲೆ ಒಂದು ಕೇಸ್ ಅನ್ನ ಮಾಡಬೇಕು ಅಂತ ಹೇಳಿ ಗಲಭೆ ಹೊತ್ತಂತ ಕೇಂದ್ರದ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಇರುವಂತ ಗವರ್ನರ್ ರಾಜ್ಯಪಾಲ ಇವತ್ತು ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನಾವು ನೋಡಿದ್ವಿ. ಕಳೆದ 2 ದಿನದ ಹಿಂದೆ ಈ ಒಂದು ನೋಟಿಸ್ ಅನ್ನ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಒಂದು ಆರ್ಡರ್ ಅನ್ನ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಹೊರತಿರುವಂತದ್ದು. ಏನು ಮೇಲೆ ಮಾಡಿದ್ದಾರೆ ಬಹಳ ಜನ ಕಳೆದ ಒಂದು ತಿಂಗಳಿಂದ ಇದೆಲ್ಲ ಟಿವಿಗಳನ್ನು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಯವರೆಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಟ್ಟಿಗೆ ವಿಧಾನ ಪರಿಷತ್ ಸದಸ್ಯ ಮೆರವಣಿಗೆಯಲ್ಲಿ ಭಾಗಿಯಾದ ನಂತರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ವ್ಯವಸ್ಥೆಗಳನ್ನು ವಿಚಾರಿಸಿ ರಾಜೇಂದ್ರ ರಾಜಣ್ಣ ಸಹ ಊಟವನ್ನು ಸೇವಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಎಚ್ಚರಿಸಿದರು. ನನಗೆ 1 ಜನವರಿ 18 ಅಮ್ಮ ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು.